ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಧಾರವಾಡದ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಕ್ಲಾಸಿಕ್ನಿಂದ ಭೂಗೋಳಶಾಸ್ತ್ರದ ಉಪನ್ಯಾಸಕರಾದ ನಾನು ಮಂಜುನಾಥ್ ಹೌದಾ ಎಸ್ ಇಂದು ನಾವು ಗಂಗಾ ನದಿಯ ಬಗ್ಗೆ ಸ್ವಲ್ಪ ಮಾತಾಡೋಣ ಗಂಗಾ ನದಿ ಭಾರತದ ರಿವರ್ ಸಿಸ್ಟಮ್ ಅಂತ ಬಂದಾಗ ಭಾರತದ ನದಿ ವ್ಯವಸ್ಥೆ ಅಂತ ಬಂದಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಬರೋದು ರಿವರ್ ಸಿಸ್ಟಮ್ನಲ್ಲಿ ಇವತ್ತು ನಾವು ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯುವ ಗಂಗಾ ನದಿಯ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಮಾತಾಡೋಣ ಓಕೆ ನೋಡಿ ಗಂಗಾ ನದಿಯ ಬಗ್ಗೆ ಮಾತಾಡಬೇಕಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಗಂಗಾ ನದಿ ಹರಿತೈತಿ ಆ ಒಂದು ರಾಜ್ಯಗಳನ್ನು ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗಾಗಿ ಆ ಅರ್ಧ ಮ್ಯಾಪ್ ಕಟ್ ಮಾಡಿಕೊಂಡು ನಾನಿಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ಸರಿಯಾಗಿ ಗಮನವಿಟ್ಟು ಕೇಳಿ ಮತ್ತು ನೀವು ಸ್ವಂತ ಒಂದು ಪೇಪರ್ನಲ್ಲಿ ಈ ಎಲ್ಲ ರಾಜ್ಯಗಳನ್ನು ಗುರುತಿಸ್ತಾ ಆ ನದಿ ಯಾವ ರೀತಿ ಹರಿಯುತ್ತೆ ಎಲ್ಲಿ ಹೋಗಿ ಸೇರುತ್ತೆ ಅನ್ನೋದನ್ನು ಸಹ ನೀವು ಮಾಡ್ತಾ ಹೋಗಿ ಓಕೆ ಈಗ ಭಾರತದ ಪವಿತ್ರ ನದಿ ಎಂದು ಕರೆಸಿಕೊಳ್ಳುವ ಗಂಗಾ ನದಿ ಇದು ಒಟ್ಟು ಎರಡು ಸಾವಿರದ ಏಳ್ನೂರ ನಾಲ್ಕು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಒಟ್ಟು ಎರಡು ಸಾವಿರದ ಏಳ್ನೂರ ನಾಲ್ಕು ಕಿಲೋಮೀಟರ್ ಉದ್ದ ಹರಿಯುವಂತಹ ಈ ಒಂದು ಗಂಗಾ ನದಿ ಭಾರತದ ಪವಿತ್ರ ನದಿ ಭಾರತದ ಜೀವ ನದಿ ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂತ ಕರಿತೀವಿ ಓಕೆ ಓಕೆ ಹಾಗಾದರೆ ಗಂಗಾ ನದಿ ನೋಡೋಣ ಇಲ್ಲಿ ನೋಡಿ ಫಸ್ಟು ನಾನು ಎಲ್ಲ ರಾಜ್ಯಗಳನ್ನು ಗುರುತಿಸ್ಕೊಡ್ತೀನಿ ಆಮೇಲೆ ಮಾತಾಡ್ತಾ ಹೋಗೋಣ ಇದು ಉತ್ತರಾಖಂಡ್ ಹೌದಾ ಎಸ್ ಇದ್ರ ಮೇಲ್ಗಡೆ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ್ ಬರುತ್ತೆ ಅದು ಬೇಡ ನಮಗೆ ಎಷ್ಟು ಬೇಕಷ್ಟೇ ಉತ್ತರಾಖಂಡ್ ಇದು ಹರಿಯಾಣ ಇದು ಪಂಜಾಬ್ ಇದು ಉತ್ತರ ಪ್ರದೇಶ್ ಇದು ರಾಜಸ್ಥಾನ್ ಗುಜರಾತ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಛತ್ತೀಸ್ಗಢ ಜಾರ್ಖಂಡ್ ಸಾರಿ ಒಡಿಸ್ಸಾ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಓಕೆ ಸಿಕ್ಕಿಂ ಈ ಕಡೆ ಈಶಾನ್ಯ ರಾಜ್ಯಗಳು ಬರ್ತಾವ ಎಸ್ ಈಗ ನಾವು ಗಂಗಾ ನದಿಯ ಬಗ್ಗೆ ಮಾತಾಡೋಣ ಕೇಳಿ ಗಂಗಾ ನದಿಯು ಇಲ್ಲಿ ಅಲಕನಂದ ಅಲಕನಂದ ಮತ್ತು ಭಗೀರಥ ಎಂಬ ಪ್ರದೇಶದಲ್ಲಿ ಉಗಮವಾಗ್ತದೆ ಎಲ್ಲಿ ಅಲಕನಂದ ಮತ್ತು ಭಗೀರಥ ಎಂಬ ಎರಡು ಶಾಖೆಗಳಿಂದ ಉಗಮವಾಗ್ತತಿ ಸ್ವಲ್ಪ ಈ ಪಿಕ್ನ ಎತ್ತಿ ಈ ಸೈಡ್ ಬನ್ನಿ ನೋಡಿ ನಾ ಹೇಳಿದೆ ಯಾವ ಎರಡು ನದಿಗಳು ಅಲಕನಂದ ಅಲಕನಂದ ಈ ಸೈಡ್ ಯಾವುದು ಭಗೀರಥ ಅಲಕನಂದ ಭಗೀರಥ ನದಿಗಳು ಬಂದು ಎಲ್ಲಿ ಸಂಧಿಸ್ತಾವ ದೇವ ಪ್ರಯಾಗದಲ್ಲಿ ಸಂಧಿಸ್ತವೆ ಓಕೆನಾ ಸ್ವಲ್ಪ ಅಲಕನಂದ ನದಿಗೆ ಬನ್ನಿ ಯಾಕಂದರೆ ಇಷ್ಟೇ ಬೇಡ ಇನ್ನ ಮುಂದಕ್ಕೆ ಹೋಗೋಣ ನಾವು ಅಲಕನಂದ ಭಗೀರಥ ಕಲ್ತ ಮೇಲೆ ಗಂಗಾ ಓಕೆ ಫಸ್ಟ್ ಅಲಕನಂದ ನದಿ ಅಲಕನಂದ ನದಿಯ ಉಗಮ ಸ್ಥಾನ ಎಲ್ಲಂದ್ರೆ ಸತೋಪಂತ್ ಗ್ಲೇಸಿಯರ್ ಎಲ್ಲಿ ಸತೋಪಂತ್ ಗ್ಲೇಸಿಯರ್ ಸಥೋಪಂತ್ ಗ್ಲೇಸಿಯರ್ ಬಳಿ ಉಗಮವಾಗೋದು ಅಲಕನಂದ ನದಿ ಭಗೀರಥ ನದಿ ಉಗಮವಾಗೋದು ಗಂಗೋತ್ರಿ ಗ್ಲೇಸಿಯರ್ ಗಂಗೋತ್ರಿ ಗ್ಲೇಸಿಯರ್ ಓಕೆ ಈ ಭಗೀರಥ ಬಿಡಿ ಅಲಕನಂದಾಗ ಬನ್ನಿ ಅಲಕನಂದ ನದಿ ಉಗಮವಾಗೋದು ಸಥೋಪಂತ್ ಗ್ಲೇಸಿಯರ್ ಹೀಗೆ ಹರಿಯುತ್ತಾ ಬರಬೇಕಾದರೆ ಇದಕ್ಕೆ ಒಂದು ನದಿ ಬಂದು ಸೇರ್ತೈತಿ ಅದರ ಹೆಸರೇ ದೌಲಿ ಗಂಗಾ ದೌಲಿ ಗಂಗಾ ಈ ದೌಲಿ ಗಂಗಾ ನದಿ ಬಂದು ಈ ಒಂದು ಅಲಕನಂದ ನದಿಗೆ ಎಲ್ಲಿ ಸೇರುತ್ತದೆ ಅಂದ್ರೆ ವಿಷ್ಣು ಪ್ರಯಾಗ್ ವಿ ಅಂತ ಅಷ್ಟೇ ಕನ್ಸಿಡರ್ ಮಾಡ್ತೀನಿ ವಿಷ್ಣು ಪ್ರಯಾಗ್ ಹೀಗೆ ಅಲಕನಂದ ನದಿ ಹಾಗೆ ಮುಂದೆ ಹರಿಯುತ್ತಾ ಇದಕ್ಕೆ ಇನ್ನೊಂದು ಉಪ ನದಿ ಬಂದು ಸೇರ್ತತಿ ನಂದಾಕಿನಿ 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 ಎನ್ನುವಂತಹ ನದಿ ಬಂದು ಸೇರ್ತತಿ ಯಾವ ನದಿಗೆ ಅಲಕನಂದ ನದಿಗೆ ಎಲ್ಲಿ ಬಂದು ಸೇರ್ತತಿ ಅಂದ್ರೆ ಪ್ರಯಾಗ್ ವಿಷ್ಣು ಪ್ರಯಾಗ್ ಬಂದು ಸೇರೋದು ಧವಲಿಗಂಗಾ ನಂದಾಕಿನಿಗೆ ಬಂದು ಈ ಅಲಕನಂದ ನದಿಗೆ ಸೇರೋದು ನಂದಪ್ರಯಾಗ್ ಬಳಿ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಉಪನದಿ ಬಂದು ಸೇರ್ತತಿ ಪಿಂಡಾರಿ ಪಿಂಡಾರಿ ಎನ್ನುವಂತಹ ನದಿ ಎಲ್ಲಿ ಸೇರ್ತದೆ ಅಂದರೆ ಕರ್ಣಪ್ರಯಾಗ್ ವಿಷ್ಣು ಪ್ರಯಾಗ್ ನಂದಪ್ರಯಾಗ್ ಕರ್ಣಪ್ರಯಾಗ್ ಉತ್ತರಾಭಿಮುಖವಾಗಿ ಒಂದು ನದಿ ಹರಿದು ಬಂದು ಸೇರ್ತತಿ ಯಾವುದಂದ್ರೆ ಮಂದಾಕಿನಿ 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 ಬಂದು ಎಲ್ಲಿ ಸೇರುತ್ತದೆ ಅಂತಂದ್ರೆ ರುದ್ರಪ್ರಯಾಗ್ ರುದ್ರಪ್ರಯಾಗ್ ಇದಾದ ನಂತರ ಅಲಕನಂದ ನದಿಗೆ ಮುಂದೆ ಭಗೀರಥ ಬಂದು ಸೇರ್ತತಿ ದೇವಪ್ರಯಾಗ್ ನೋಡಿ ಅಲಕನಂದ ನದಿಗೆ ಧವಲಿಗಂಗಾ ಬಂದು ಸೇರೋದು ವಿಷ್ಣು ಪ್ರಯಾಗ್ ಇದೇ ಅಲಕನಂದ ನದಿಗೆ ನಂದಾಕಿನಿ ಬಂದು ಸೇರೋದು ನಂದಪ್ರಯಾಗ ಇದೇ ಅಲಕನಂದ ನದಿಗೆ ಪಿಂಡಾರಿ ಬಂದು ಸೇರೋದು ಕರ್ಣಪ್ರಯಾಗ್ ಇದೇ ಅಲಕನಂದ ನದಿಗೆ ಮಂದಾಕಿನಿ ಬಂದು ಸೇರೋದು ರುದ್ರಪ್ರಯಾಗ್ ಇದೇ ಅಲಕನಂದ ನದಿ ಮುಂದೆ ಭಗೀರಥ ನದಿ ಬಂದು ಸೇರೋದು ದೇವಪ್ರಯಾಗ ದೇವಪ್ರಯಾಗ್ ರುದ್ರಪ್ರಯಾಗ್ ಕರ್ಣಪ್ರಯಾಗ್ ನಂದಪ್ರಯಾಗ್ ವಿಷ್ಣು ಪ್ರಯಾಗ್ ಈ ಐದು ಪ್ರಯಾಗಗಳನ್ನು ಪಂಚ ಪ್ರಯಾಗಗಳು ಅಂತ ಕರೀತಾರೆ ಏನಂತ ಕರೀತಾರ ಪಂಚ ಪ್ರಯಾಗಗಳನ್ನು ಕರೀತಾರ ಇದು ಆದಮೇಲೆ ಗಂಗಾ ಇಲ್ಲಿಂದ ಸ್ಟಾರ್ಟ್ ಗಂಗಾ ತಾಯಿ ಗಂಗಾ ತಾಯಿ ಸ್ಟಾರ್ಟ್ ಇಲ್ಲಿಂದ ಹೌದಾ ಎಸ್ ನೋಡೋಣ ಈ ಗಂಗಾ ನದಿನ ನಾವು ಪವಿತ್ರ ನದಿ ಅಂತ ಕರಿತೀವಲ್ವಾ ಎಸ್ ಯಾಕೆ ಪವಿತ್ರ ನದಿ ಅಂತ ಇದು ಅಂತಂದ್ರೆ ಇದ್ರ ಮೇಲೆ ಕೆಲವು ಪವಿತ್ರವಾದಂಥ ಪುಣ್ಯಕ್ಷೇತ್ರಗಳು ಬರ್ತಾವ ಅವನ್ನ ನೋಡ್ಕೊತಾ ಬರೋಣ ಇಲ್ಲಿ ಅಲಕನಂದಾ ನದಿ ಅಂತ ಇದೆ ಈ ಅಲಕನಂದ ನದಿ ದಡದ ಮೇಲೆ ಬದ್ರಿನಾಥ್ ಇದೆ ಬದ್ರಿನಾಥ್ ದೇವಾಲಯ ಅಲಕನಂದ ನದಿ ದಡದ ಮೇಲೆ ಬದ್ರಿನಾಥ್ ಇದಾದ ನಂತರ ಮಂದಾಕಿನಿ ನದಿ ದಡದ ಮೇಲೆ ಕೇದಾರನಾಥ್ ಮಂದಾಕಿನಿ ನದಿ ದಡದ ಮೇಲೆ ಕೇದಾರನಾಥ್ ಇದಾದ ನಂತರ ಭಗೀರಥ ನದಿ ದಡದ ಮೇಲೆ ಗೊತ್ತಿದೆ ನಿಮಗೆ ಇಲ್ಲಿ ಗಂಗೋತ್ರಿ ಹೌದಾ ಹೀಗೆ ಈ ಭಗೀರಥ ನದಿ ಬಾಜು ಯಮುನಾ ನದಿ ಹುಟ್ಟದೈತೆ ಯಮುನಾ ನದಿ ಬಗ್ಗೆ ಆಮೇಲೆ ಮಾತಾಡೋಣ ಇಲ್ಲಿ ಓಕೆ ಆ ಉಗಮ ಸ್ಥಾನ ಯಮುನೋತ್ರಿ ಯಮುನೋತ್ರಿ ನದಿ ಯಮುನಾ ನದಿ ಉಗಮವಾಗೋದು ಯಮುನೋತ್ರಿ ಅದು ಒಂದು ಪವಿತ್ರ ಪುಣ್ಯಕ್ಷೇತ್ರ ಯಮುನೋತ್ರಿ ಗಂಗೋತ್ರಿ ಮಂದಾಕಿನಿ ಮಂದಾಕಿನಿ ನದಿ ದಡದ ಮೇಲೆ ಯಾವುದು ಕೇದಾರನಾಥ್ ಅಲಕನಂದ ನದಿ ದಡದ ಮೇಲೆ ಯಾವುದು ಅಲಕ ಭದ್ರಿನಾಥ್ ಹೀಗೆ ಈ ಪ್ರಮುಖ ಪುಣ್ಯ ಕ್ಷೇತ್ರಗಳ ಮೂಲಕ ಹರಿದು ಬರುವುದರಿಂದ ಇದನ್ನು ನಾವು ಪವಿತ್ರ ನದಿ ಅಂತ ಕರಿತೀವಿ ಯಾವ ನದಿಯನ್ನ ಗಂಗಾ ನದಿಯನ್ನ ಓಕೆ ಈ ಪಿಕ್ಚರ್ ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ ಇದನ್ನು ಬಿಟ್ಟು ಈಗ ಅಲಕನಂದ ಭಗೀರಥ ಅಂತ ಎರಡು ತಗೊಂಬಿಡಿ ಅಲಕನಂದ ಭಗೀರಥ ಅಲಕನಂದ ಭಗೀರಥ ಎರಡು ನದಿ ಬಂದಲ್ಲಿ ಸೇರ್ತಾವ ದೇವಪ್ರಯಾಗ ಹೀಗೆ ದೇವ ಪ್ರಯಾಗದಲ್ಲಿ ಸಂಧಿಸಿದಾಗ ಮುಂದೆ ಗಂಗಾ ಎಂದು ಕರೆಸಿಕೊಳ್ಳುವ ಈ ನದಿಯು ನಿಮಗೆ ಗೊತ್ತು ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಅಂತ ಬರ್ತವ ಈ ಕೆಳ ಹಿಮಾಲಯ ಶಿವಾಲಿಕ್ ಬೆಟ್ಟಗಳು ಪಾದ ಬೆಟ್ಟಗಳು ಅಂತ ಕರಿತೀವಿ ಈ ಪಾದ ಬೆಟ್ಟದಲ್ಲಿ ಇದು ಇಲ್ಲಿ ಇಕ್ಕಟ್ಟಾದ ಕಣಿವೆಯ ಮೂಲಕ ಅರಿತೈತಿ ಯಾವ ಪ್ರದೇಶ ಅಂದರೆ ಋಷಿಕೇಶಿ ಋಷಿಕೇಶಿ ಈ ಋಷಿಕೇಶಿ ಬಳಿ ಇಕ್ಕಟ್ಟಾದ ಕಣಿವೆ ಪಾದ ಬೆಟ್ಟದಲ್ಲಿ ಇಕ್ಕಟ್ಟಾದ ಕಣಿವೆಯ ಮೂಲಕ ಹರೆದು ಹೀಗೆ ಮುಂದೆ ಸಾಗುತ್ತಾ ಇಲ್ಲಿ ಹರಿದ್ವಾರದ ಬಳಿ ಮೈದಾನ ಪ್ರದೇಶವನ್ನು ಸೇರ್ತೈತಿ ಭಾರತದ ಪ್ರಾಕೃತಿಕ ಭೂಗೋಳದಲ್ಲಿ ಉತ್ತರದ ಮಹಾ ಹಿಮಾಲಯ ಉತ್ತರದ ಮೈದಾನ ಪ್ರದೇಶ ಅಂತ ಮಾಡ್ತೀವಲ್ಲ ಈಗ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ದಾಟಿದ ಮೇಲೆ ಕೆಳಗಡೆ ಏನು ಬರ್ತತಿ ಮೈದಾನ ಪ್ರದೇಶ ಉತ್ತರದ ಆ ಮೈದಾನ ಪ್ರದೇಶವನ್ನು ಸೇರೋದು ಎಲ್ಲಪ್ಪ ಅಂತಂದರೆ ಇದು ಹರಿದ್ವಾರ್ ಹರಿದ್ವಾರ್ ಹರಿದ್ವಾರದ ಬಳಿ ಮೈದಾನ ಪ್ರದೇಶವನ್ನು ಸೇರುವ ಈ ಒಂದು ಗಂಗಾ ನದಿಯು ಇಲ್ಲೇ ಬರೋದು ರಾಜಾಜಿ ನ್ಯಾಷನಲ್ ಪಾರ್ಕ್ ಉತ್ತರ ಕನ್ನಡದಲ್ಲಿ ಹೀಗೆ ಹರಿಯುತ್ತಾ ಉತ್ತರ ಪ್ರದೇಶವನ್ನು ಪ್ರವೇಶಿಸುತ್ತದೆ ಉತ್ತರ ಪ್ರದೇಶವನ್ನು ಪ್ರವೇಶಿಸುತ್ತದೆ ಯಾವ ನದಿ ಗಂಗಾ ನದಿ ಹೀಗೆ ಉತ್ತರ ಪ್ರದೇಶವನ್ನು ಪ್ರವೇಶಿಸಿ ಉತ್ತರ ಪ್ರದೇಶದ ಮೂಲಕ ಹರಿಯುತ್ತಾ ನಂತರ ಬಿಹಾರವನ್ನು ಸೇರುತ್ತದೆ ಬಿಹಾರದಲ್ಲಿ ಈ ಒಂದು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಗಡಿರೇಖೆಯ ಮೂಲಕ ಹರಿಯುತ್ತಾ ಹೀಗೆ ಬಾಂಗ್ಲಾದೇಶವನ್ನು ಸೇರುತ್ತದೆ ಬಾಂಗ್ಲಾದೇಶವನ್ನು ಸೇರಿ ನಂತರ ಬೇ ಆಫ್ ಬೆಂಗಾಳಿಗೆ ಸೇರುತ್ತದೆ ನೋಡೋಣ ಎಸ್ ಇಲ್ಲಿ ನೋಡಿ ಈಗ ಗಂಗಾ ನದಿಯು ಉತ್ತರಾಖಂಡ್ ಉತ್ತರ ಪ್ರದೇಶ ಬಿಹಾರ್ ಜಾರ್ಖಂಡ್ ವೆಸ್ಟ್ ಬೆಂಗಾಳ್ ಮೂಲಕ ಹರಿದು ಎಲ್ಲಿ ಹೋಗಿ ಸೇರ್ತಾಯಿದೆ ಬಾಂಗ್ಲಾದೇಶಲ್ಲಿ ಹೋಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಎಲ್ಲಿ ಸೇರುತ್ತದೆ ಅಂದರೆ ನೌಕಾಲಿ ನೌಕಾಲಿ ಬಳಿ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಯಾವ ನದಿ ಗಂಗಾ ನದಿ ಸ್ವಲ್ಪ ಇಲ್ಲಿ ನೋಡಿ ಈಗ ಗಂಗಾ ನದಿಯು ಹರಿದು ಬರಬೇಕಾದ್ರೆ ಈ ವೆಸ್ಟ್ ಬೆಂಗಾಳಲ್ಲಿ ಮತ್ತೆ ಎರಡು ಶಾಖೆಗಳಾಗ್ತೈತಿ ವೆಸ್ಟ್ ಬೆಂಗಾಳಲ್ಲಿ ಮತ್ತೆ ಎರಡು ಶಾಖೆ ಆಗ್ತೈತಿ ಒಂದು ಶಾಖೆ ದಕ್ಷಿಣಾಭಿಮುಖವಾಗಿ ಚಲಿಸ್ತತಿ ಒಂದು ಶಾಖೆ ದಕ್ಷಿಣಾಭಿಮುಖವಾಗಿ ಚಲಿಸ್ತತಿ ಈ ದಕ್ಷಿಣಾಭಿಮುಖವಾಗಿ ಚಲಿಸುವ ಶಾಖೆ ಯಾವ ನದಿ ಅಂತಂದರೆ ದಕ್ಷಿಣಾಭಿಮುಖವಾಗಿ ಸಲ್ಲಿಸಿದ್ದು ಯಾವ ಶಾಖೆ ಅಂತಂದರೆ ಹೂಗ್ಲಿ ನದಿ ಯಾವ ನದಿ ಹೂಗ್ಲಿ ನದಿ ಹೌದಾ ಹೂಗ್ಲಿ ನದಿ ಒಂದು ಶಾಖೆ ಹೋಯ್ತು ಮತ್ತೆ ಇದು ವೆಸ್ಟ್ ಬೆಂಗಾಳ್ ಮೂಲಕ ಹೋಗಬೇಕಾದ್ರೆ ಬಾಂಗ್ಲಾದೇಶ ಪ್ರವೇಶಿಸೋಕ್ಕಿಂತ ಮುಂಚೆ ಮತ್ತೆ ಈ ಗಂಗಾ ನದಿ ಏನಂತ ಕರೀತಾರೆ ಅಂದರೆ ಭಗೀರಥ ಅಂತ ಕರೀತಾರೆ ಭಗೀರಥ ಆ ಭಗೀರಥ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತೆ ಬಾಂಗ್ಲಾದೇಶವನ್ನು ಪ್ರವೇಶಿಸಿದಾಗ ಈ ಬಾಂಗ್ಲಾದೇಶದಲ್ಲಿ ಈ ಒಂದು ಬ್ರಹ್ಮಪುತ್ರ ನದಿ ಬಂದು ಬ್ರಹ್ಮಪುತ್ರ ನದಿ ಬಂದು ಈ ಒಂದು ಗಂಗಾ ನದಿಗೆ ಸೇರ್ಪಡೆ ಆಗಿರ್ತತಿ ಈ ಒಂದು ಗಂಗಾ ನದಿ ಬಂದು ಸೇರ್ಪಡೆಯಾದಾಗ ಇಲ್ಲಿ ಈ ಬಾಂಗ್ಲಾದೇಶದಲ್ಲಿ ಈ ಒಂದು ಬ್ರಹ್ಮಪುತ್ರ ನದಿಗೆ ಜಮುನಾ ಅಂತ ಕರೀತಾರೆ ಹೀಗೆ ಹೋಗಿದ್ದಂತಹ ಭಗೀರಥ ನದಿ ಅಂದರೆ ಗಂಗಾ ನದಿಗೆ ಪದ್ಮ ಅಂತ ಕರೀತಾರ ಈಗ ಜಮುನಾ ಪದ್ಮ ಎರಡು ಸಂಸಕತವು ಜಮುನಾ ಪದ್ಮ ಎರಡು ಸಂಧಿಸ್ತಾವ ಸದ್ ಈ ಸಂಧಿಸಿದ ಮೇಲೆ ಇದನ್ನು ಮೇಘನಾ ಅಂತ ಕರೀತಾರೆ ಮೇಘನಾ ನೋಡಿ ಗಂಗಾ ನದಿಯು ಬಾಂಗ್ಲಾದೇಶದಲ್ಲಿ ಪದ್ಮ ಬ್ರಹ್ಮಪುತ್ರ ನದಿಯು ಬಾಂಗ್ಲಾದೇಶದಲ್ಲಿ ಜಮುನಾ ಪದ್ಮ ಜಮುನಾ ಸಂಧಿಸಿದ ಮೇಲೆ ಮೇಘನ ಮೇಘನ ಎಂದು ಕರೆಸಿಕೊಂಡು ನೌಕಾಲಿ ಬಳಿ ಬಂದು ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನದಿಯಾಗಿರ್ತದೆ ಯಾವ ನದಿ ಗಂಗಾ ನದಿ ಓಕೆ ಈ ಗಂಗಾ ನದಿ ನಂತರ ಇದಕ್ಕೆ ಪ್ರಮುಖವಾದಂತಹ ಕೆಲವು ಉಪನದಿಗಳು ಬರ್ತಾವ ಎಡದಂಡೆಯ ಉಪನದಿಗಳು ಮತ್ತು ಬಲದಂಡೆಯ ಉಪನದಿಗಳನ್ನ ನೋಡೋಣ ಎಡದಂಡೆಯ ಉಪನದಿ ನೋಡಿ ಇದನ್ನೊಂದು ಎಡಗೈ ಅಂದರೆ ಮೇಲ್ಗಡೆ ಬಲದಂಡೆಯ ಉಪನದಿ ಅಂದರೆ ಕೆಳಗಡೆ ಈಗ ಎಡದಂಡೆಯ ಉಪನದಿಗಳು ನೋಡೋಣ ನಂತರ ಬಲದಂಡೆಯ ಉಪನದಿಗಳನ್ನ ನೋಡೋಣ ಓಕೆ ಅರ್ಥ ಆಗ್ತಿದೆಯಲ್ಲ ಎಸ್ ನೆಕ್ಸ್ಟ್ ನೋಡೋಣ ಫಸ್ಟ್ ಎಡದಂಡೆಯ ಉಪನದಿಗಳು ನೋಡಿ ಎಡದಂಡೆಯ ಉಪನದಿಗಳಲ್ಲಿ ಮೊದಲನೇದು ರಾಮಗಂಗಾ ಯಾವ ನದಿ ರಾಮಗಂಗಾ ಹೌದಾ ಈ ರಾಮಗಂಗಾ ಎನ್ನುವಂತಹ ನದಿ ಇಲ್ಲಿ ಬರಿತೀನಿ ರಾಮಗಂಗಾ ಈ ರಾಮಗಂಗಾ ಎನ್ನುವಂತಹ ನದಿಯ ಉಗಮ ಸ್ಥಾನ ದೂದ್ ತೌಲಿ ಅಂತ ಬರ್ತತಿ ಎಲ್ಲೆಂದರೆ ಉತ್ತರಾಖಂಡ್ ಇಲ್ಲಿ ಉಗಮವಾಗಿ ಹೀಗೆ ಹರಿಯುತ್ತಾ ರಾಮಗಂಗಾ ಬಂದು ಎಲ್ಲಿ ಸೇರ್ತಪ್ಪ ಅಂತಂದರೆ ಇಬ್ರಾಹಿಂಪುರ್ ಇಬ್ರಾಹಿಂಪುರ್ ಬಳಿ ಬಂದು ಉತ್ತರ ಪ್ರದೇಶದಲ್ಲಿ ಇಬ್ರಾಹಿಂಪುರ್ ಹೆಚ್ಚು ಮಾತ್ರ ಸಿಂಬಲ್ ತೋರಿಸ್ತೀನಿ ಇಬ್ರಾಹಿಂಪುರ್ ಬಳಿ ಬಂದು ಯಾವ ನದಿಯನ್ನು ಸೇರ್ತತಿ ಗಂಗಾ ನದಿಯನ್ನು ಸೇರ್ತತಿ ಯಾವುದು ರಾಮಗಂಗಾ ಈ ರಾಮಗಂಗಾ ತಕ್ಷಣ ಇದ್ರ ಬಾಜು ಇನ್ನೊಂದು ನದಿ ಹರಿತೈತಿ ಗೋಮುಕ್ ಎನ್ನುವಂತಹ ನದಿ ಇದನ್ನು ಸಹ ಈ ಉತ್ತರಖಂಡದಲ್ಲಿ ಉಗಮವಾಗಿ ಉತ್ತರ ಪ್ರದೇಶದಲ್ಲಿ ಬಂದು ಸೇರ್ತತಿ ಉಗಮವಾಗುವ ಸ್ಥಾನ ಯಾವ್ದಪ್ಪ ಅಂತಂದ್ರೆ ಗೋಮುಖ್ ತಾಲ್ ಗೋಮುಖ್ ತಾಲ್ ಬಳಿ ಉಗಮವಾಗ್ತತಿ ಗೋಮುಖ್ ತಾಲ್ ಗೋಮುಖ್ ತಾಲ್ ಗೋಮುಖ್ ತಾಲ್ ಬಳಿ ಉಗಮವಾಗುವಂತಹ ನದಿ ಯಾವ್ದಪ್ಪ ಅಂತಂದ್ರೆ ಗೋಮತಿ 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 ನದಿಯ ಉಗಮ ಸ್ಥಾನ ಗೋಮುಕ್ತಾಲ್ ಉತ್ತರ ಕನ್ನಡದಲ್ಲಿ ಹೀಗೆ ಹರಿಯುತ್ತಾ ಬಂದು ಎಲ್ಲಿ ಸೇರ್ತಪ್ಪ ಅಂತಂದರೆ ಇದು ಇಬ್ರಾಹಿಂಪುರ್ ಇದು ಗಾಜಿಪುರ್ ಗಾಜಿಪುರ್ ಇಬ್ರಾಹಿಂಪುರ್ ಗಾಜಿಪುರ್ ಬಾಜು ಓಕೆ ಇದಾದ ನಂತರ ನೆಕ್ಸ್ಟ್ ಇನ್ನೂ ಒಂದು ನದಿ ಇಂಪಾರ್ಟೆಂಟ್ ನೋಡಿ ಗೋಮುಖ್ ನದಿ ನೆನ್ ನೆನಪಿರಲಿ ಈ ಗೋಮುಖ ನದಿ ಈ ಉತ್ತರ ಪ್ರದೇಶದ ರಾಜಧಾನಿ ಕ್ಯಾಪಿಟಲ್ ಮೂಲಕ ಹರಿತೈತಿ ಲಖನೌ ಹೌದಾ ಲಖನೌ ಕ್ಯಾಪಿಟಲ್ ಮೂಲಕ ಹರಿತೈತಿ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ನದಿ ನಿಮಗೆ ಗೊತ್ತು ಇಲ್ಲಿ ನೇಪಾಳ ಬರ್ತತಿ ನೇಪಾಳದ ಮೇಲೆ ಟಿಬೇಟ್ ಬರ್ತೈತಿ ಟಿಬೇಟದಿಂದ ಉಗಮವಾಗುತ್ತಾ ಒಂದು ನದಿ ಬರ್ತೈತಿ ಭಾಳ ಇಂಪಾರ್ಟೆಂಟ್ ರಿವರ್ ಯಾವ ರಿವರಪ್ಪ ಅಂತಂದರೆ ಗಗ್ರಾ ಗಗ್ರ ಗಗ್ರಾ ನದಿ ಬಹಳ ಬಹಳ ಇಂಪಾರ್ಟೆಂಟ್ ರಿವರ್ ಯಾಕಂದರೆ ಎಡದಂಡೆಯಲ್ಲಿ ಹರಿಯುವ ಗಂಗಾ ನದಿಯ ಅತಿ ಉದ್ದವಾದ ನದಿ ಗಗ್ರಾ ಅಷ್ಟೇ ಅಲ್ಲ ನೇಪಾಳದ ಅತಿ ಉದ್ದವಾದ ನದಿಯು ಸಹ ಗಗ್ರ ಈ ಗಗ್ರಾ ನದಿಯು ಹೀಗೆ ಉತ್ತರ ಪ್ರದೇಶವನ್ನು ಪ್ರವೇಶಿಸಿ ಎಲ್ಲಿ ಬಂದು ಸೇರ್ತತಿ ಈ ಒಂದು ನದಿ ಅಂತಂದರೆ ರವೆಗಂಜ್ ರವೆಗಂಜ್ ಬಳಿ ಬಂದು ಯಾವ ನದಿಯನ್ನು ಸೇರ್ತತಿ ಗಂಗಾ ನದಿಯನ್ನು ನೋಡಿ ಗಾಜೀಪುರಿದೆಯಲ್ಲ ಗಾಜಿಪುರ್ ಬಾಜು ಕನೋಜ್ ಬರ್ತೈತಿ ವರ್ಧನಾ ಸಾಮ್ರಾಜ್ಯದ ರಾಜಧಾನಿ ಕನೌಜ್ ಅದೇ ರೀತಿ ರವೆಗಂಜ್ ಮೂವತ್ತು ಕಿಲೋಮೀಟ್ರ್ ದೂರ ವಾರಣಾಸಿ ಬರ್ತೈತಿ ವಾರಣಾಸಿ ವಾರಣಾಸಿ ಫೇಮಸ್ ಯಾರಿಗೆ ಹೌದಾ ಯಾರ ಕ್ಷೇತ್ರ ಅಂತ ನಿಮಗೆ ಗೊತ್ತಲ್ವಾ ಎಸ್ ವಾರಣಾಸಿ ವಾರಣಾಸಿ ಇನ್ನೊಂದು ಫೇಮಸ್ ಏನಪ್ಪ ಅಂತಂದರೆ ಅಲ್ಲಿ ಕಾಶಿ ವಿಶ್ವನಾಥ್ ಬರ್ತತಿ ಕಾಶಿ ವಿಶ್ವನಾಥ್ ಗಂಗಾ ನದಿ ದಡದ ಮೇಲೆ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ್ ಎಸ್ ಇದು ಗಗ್ರಾ ನದಿ ಗಗ್ರಾ ನದಿ ಆದಮೇಲೆ ನೆಕ್ಸ್ಟ್ ರಿವರ್ ಯಾವುದಪ್ಪ ಅಂತಂದರೆ ಗಂಡಕ್ ನೇಪಾಳದ ಮೂಲಕ ಹರಿದು ಇದು ಬಿಹಾರದಲ್ಲಿ ಸೋನ್ಪುರದ ಬಳಿ ಸೋನೇಪುರ ಅಂತ ಕರೀತಾರ ಸೋನೆಪುರ್ ಸೋನೇಪುರದ ಬಳಿ ಬಂದು ಗಂಗಾ ನದಿಯನ್ನು ಸೇರ್ತೈತಿ ಯಾವುದು ಅಂತಂದರೆ ಗಂಡಕ್ ಗಂಡಕ್ ಓಕೆ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ರಿವರ್ ಯಾವ್ದಪ್ಪ ಅಂದರೆ ಟಿಬೇಟ್ ಮೂಲಕ ಹರಿದು ಬರ್ತತಿ ಬಂದು ನೇಪಾಳದಲ್ಲಿ ಅರುಣಾ ಅಂತ ಕರೀತಾರ ಅರುಣ ನೇಪಾಳದಲ್ಲಿ ಅರುಣಾ ಅಂತ ಕರೀತಾರ ಭಾರತವನ್ನು ಪ್ರವೇಶಿಸಿದಾಗ ಕೋಸಿ ಅಂತ ಕರೆಸ್ಕೊಳ್ತತಿ ನಂತರ ಬಂದು ಇದು ಬಗಲ್ಪುರ್ ಬಳಿ ಬಂದು ಸೇರ್ತತಿ ಬಗಲ್ಪುರ್ 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 ಬಳಿ ಬಂದು ಕೋಸಿ ನದಿಯು ಗಂಗಾ ನದಿಯನ್ನು ಸೇರ್ತದೆ ಇನ್ನೂ ಒಂದು ಇಂಪಾರ್ಟೆಂಟ್ ರಿವರ್ ಇದೆ ಇಲ್ಲಿ ಈ ಪಶ್ಚಿಮ ಬಂಗಾಳದಲ್ಲಿ ಇದು ಪಶ್ಚಿಮ ಬಂಗಾಳ ಇದು ಪಶ್ಚಿಮ ಬಂಗಾಳ ಈ ಪಶ್ಚಿಮ ಬಂಗಾಳದಲ್ಲಿ ಉಗಮ ಆಗ್ತೈತಿ ಯಾವುದಪ್ಪ ಅಂದರೆ ಮಹಾನಂದ ಬಾಂಗ್ಲಾದೇಶದಲ್ಲಿ ಹೋಗಿ ಪದ್ಮಾ ನದಿ ಸೇರ್ತದೆ ಗಂಗಾ ನದಿ ಆದ ಮೇಲೆ ಬಾಂಗ್ಲಾದೇಶದಲ್ಲಿ ಅಂತ ಕರಿತಿರ್ತಾನೆ ಅಲ್ಲಿ ಹೋಗಿ ಸೇರ್ತೈತಿ ಯಾವುದಂದ್ರೆ ಮಹಾನಂದ ಎಲ್ಲಿ ಸೇರ್ತಂದ್ರೆ ನವಾಬ್ಗಂಜ್ ನವಾಬ್ಗಂಜ್ ಬಳಿ ಹೋಗಿ ಮಹಾನಂದ ಪದ್ಮಾ ನದಿಯನ್ನು ಸೇರ್ತದೆ ಇವು ಎಡದಂಡೆ ಉಪನದಿಗಳು ಇನ್ನೊಂದು ಇಂಪಾರ್ಟೆಂಟ್ ನೋಡಿ ಬಹಳ ಬಹಳ ಇಂಪಾರ್ಟೆಂಟ್ ಪ್ರಸ್ತುತ ಇಲ್ಲಿ ಗಗ್ರಾ ನದಿ ಅಂತ ಹೇಳಿದ್ವಿ ಗಗ್ರಾ ನದಿಯ ಒಂದು ಉಪನದಿ ಇದೆ ಶಾರದಾ ಯಾವುದು ಶಾರದಾ ಶಾರದಾ ನದಿಯ ಇನ್ನೊಂದು ಉಪನದಿ ಇದೆ ಸರಯು ಬಹಳ ಇಂಪಾರ್ಟೆಂಟ್ ಸರಯು ನಮ್ಮ ರಾಮ ಮಂದಿರ ನಿರ್ಮಾಣವಾಗಿದ್ದು ಯಾವ ನದಿಯ ದಡದ ಮೇಲೆ ಅಯೋಧ್ಯದ ಅಯೋಧ್ಯದ ರಾಮ ಮಂದಿರ ನಿರ್ಮಾಣವಾಗಿದ್ದು ಯಾವ ನದಿಯ ದಡದ ಮೇಲೆ ಅಂದರೆ ಸರಯು ಸರಯು ನದಿ ಯಾವುದರ ಉಪನದಿ ಶಾರದಾ ಶಾರದಾ ಯಾವುದರ ಉಪನದಿ ಘಗ್ರಾ ಗಗ್ರ ಯಾವುದರ ಉಪನದಿ ಗಂಗಾ ಗೊತ್ತಿರಲಿ ಸ್ನೇಹಿತರೆ ಸರಯು ಬರೋದು ನಮ್ಮ ರಾಮ ಈಗ ಪ್ರಸ್ತುತ ನಿ ನಿರ್ಮಾಣವಾಗುತ್ತಿರುವ ಅಯೋಧ್ಯದಲ್ಲಿ ರಾಮ ಮಂದಿರ ಸರಯು ನದಿ ದಡದ ಮೇಲಿದೆ ಅದು ಶಾರದಾ ನದಿಯ ಉಪನದಿ ಶಾರದಾ ಗಗ್ರಾ ನದಿಯ ಉಪನದಿ ಗಗ್ರಾ ಗಂಗಾ ನದಿಯ ಉಪನದಿ ಗೊತ್ತಿರಲಿ ಎಸ್ ಇವು ಎಡದಂಡೆಯ ಉಪನದಿಗಳು ನೆಕ್ಸ್ಟ್ ಬಲದಂಡೆಯ ಉಪನದಿಗಳನ್ನು ನೋಡೋಣ ಬಲದಂಡೆಯ ಉಪನದಿಗಳಲ್ಲಿ ನಾ ಇಲ್ಲಿ ಅವಲೇ ಯಮುನಾ ತಗೊಂಡಿದ್ದೆ ಹೌದಾ ಯಮುನಾ ನೋಡೋಣ ಅಂತ ಇದು ಉತ್ತರಖಂಡದ ಯಮುನೋತ್ರಿ ಬಳಿ ಉಗಮವಾಗ್ತದೆ ಉತ್ತರಖಂಡದ ಯಮುನೋತ್ರಿ ಬಳಿ ಉಗಮವಾಗುವಂತಹ ನದಿ ಯಮುನಾ ಈ ಉತ್ತರಖಂಡದ ಯಮುನೋತ್ರಿ ಬಳಿ ಉಗಮವಾಗಿ ಹರಿಯಾಣ ಮತ್ತು ಉತ್ತರಖಂಡದ ಗಡಿ ರೇಖೆಯ ಮೂಲಕ ಹರಿತೈತೆ ಹರಿಯಾಣ ಮತ್ತು ಉತ್ತರಾಖಂಡದ ಗಡಿರೇಖೆ ಮೂಲಕ ಹರಿತೈತಿ ಹರಿಯುತ್ತಾ ಹರಿಯುತ್ತಾ ನಂತರ ಹರಿಯಾಣ ಮತ್ತು ಪಂಜಾಬ್ ಗಡಿರೇಖೆ ಮೂಲಕ ಹರೆದು ನಂತರ ದೆಹಲಿಯಲ್ಲಿ ಬರ್ತದೆ ದೆಹಲಿಯ ಭಾರತದ ರಾಜಧಾನಿ ದೆಹಲಿಯ ಮೂಲಕ ಹರೆದು ಹೀಗೆ ಉತ್ತರ ಪ್ರದೇಶವನ್ನು ಪ್ರವೇಶಿಸಿ ಉತ್ತರ ಪ್ರದೇಶವನ್ನು ಪ್ರವೇಶಿಸಿ ಹೀಗೆ ಹೋಗಿ ಅಲಹಾಬಾದ್ ಇಂದು ಪ್ರಯಾಗ್ರಾಜ್ ಅಂತ ಕರಿತೀವಿ ಪ್ರಯಾಗರಾಜ್ ಅಲಹಾಬಾದ್ ಬಳಿ ಬಂದು ಯಾವ ನದಿಯನ್ನು ಸೇರ್ತೈತಿ ಇದು ಗಂಗಾ ನದಿಯನ್ನು ಸೇರ್ತೈತಿ ಹೌದಾ ಇಲ್ಲೇ ಸರಸ್ವತಿ ಎನ್ನುವಂತಹ ನದಿ ಬತ್ತಿ ಹೋಗಿದೆ ತ್ರಿವೇಣಿ ಸಂಗಮ ಅಂತ ಕರಿತೀವಿ ನಾವಿಲ್ಲಿ ಓಕೆ ಇರಲಿ ಈಗ ಯಮುನಾ ನದಿ ದಡದ ಮೇಲೆ ಕೆಲವು ಪ್ರಮುಖ ನಗರಗಳು ಬರ್ತಾವೆ ಅವರು ಸಹ ನಿಮಗೆ ಗೊತ್ತಿರಲಿ ಒಂದು ದೆಹಲಿ ಅಂತ ಗೊತ್ತಾಯಿತು ಬಹಳ ಇಂಪಾರ್ಟೆಂಟ್ ದೆಹಲಿ ಭಾರತದ ರಾಜಧಾನಿ ಯಾವ ನದಿ ದಡದ ಮೇಲೆ ಇದೆ ಯಮುನಾ ಹೀಗೆ ಕೆಳಗಡೆ ಬಂದರೆ ದೆಹಲಿ ಆದಮೇಲೆ ಆಗ್ರಾ ಮಥುರಾ ಉತ್ತರ ಪ್ರದೇಶ ಆಗ್ರಾ ಮತ್ತು ಮಥುರಾ ಆಗ್ರಾ ಮಥುರಾ ಮೂಲಕ ಹರಿತೈತಿ ನದಿ ಬಟ್ ಆಗ್ರಾದಲ್ಲಿ ಫೇಮಸ್ ತಾಜ್ಮಹಲ್ ಇದೆ ಆ ತಾಜ್ಮಹಲ್ ಈ ನದಿಯ ಬಲದಂಡೆಯ ಮೇಲಿದೆ ಈ ನದಿಯ ಬಲದಂಡೆಯ ಮೇಲಿದೆ ತಾಜ್ಮಹಲ್ ಮಥುರಾ ಮೂಲಕ ಹರಿದು ನಂತರ ಪ್ರಯಾಗ್ರಾಜ್ ಬಳಿ ಹೋಗಿ ಗಂಗಾ ನದಿಯನ್ನು ಸೇರ್ತೈತಿ ಯಾವ ನದಿ ಅಂತಂದರೆ ಯಮುನಾ ಓಕೆ ಈ ಯಮುನಾ ನದಿಗೆ ಕೆಲವು ಉಪನದಿಗಳು ಬರ್ತಾವ ಬಹಳ ಇಂಪಾರ್ಟೆಂಟ್ ಒಂದು ಯಾವುದು ಅಂತಂದ್ರೆ ನೋಡಿ ಒಂದು ಚಂಬಲ್ ಚಂಬಲ್ ಸಿಂಧ್ ಬೆಟ್ವಾ ಕೆನ್ ಚಂಬಲ್ ಸಿಂಧ್ ಬೆಟ್ವಾ ಕೇನ್ ಚಂಬಲ್ ಸಿಂಧ್ ಬೆಟ್ವಾ ಕೇನ್ ಇವು ಯಮುನಾ ನದಿಯ ಉಪನದಿಗಳು ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಮುನಾ ಈ ಯಮುನಾ ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಇರ್ತೈತಿ ಈ ಎಡದಂಡೆಯ ಅತಿ ದೊಡ್ಡ ಉಪನದಿ ಗಗ್ರಾ ಇದು ಸಾವಿರದ ಎಂಬತ್ತು ಕಿಲೋಮೀಟರ್ ಹರಿತೈತಿ ಗಂಗಾ ನದಿಯ ಉಪನದಿ ಅತಿ ದೊಡ್ಡದು ಯಮುನಾ ಯಮುನಾ ನದಿ ಅತಿ ದೊಡ್ಡ ಉಪನದಿ ಚಂಬಲ್ ಗೊತ್ತಿರಲಿ ಯಮುನಾ ನದಿ ಅತಿ ದೊಡ್ಡ ಉಪನದಿ ಚಂಬಲ್ ಈ ನದಿಗಳ ಎಲ್ಲಿ ಉಗಮವಾಗ್ತವೆ ನೋಡಿಬಿಡಿ ಈ ಚಂಬಲ್ ನದಿ ಮತ್ತು ಈ ಒಂದು ಚಂಬಲ್ ಬೆಟ್ವಾ ಇಲ್ಲಿ ಸಿಂಧ್ ನದಿ ಚಂಬಲ್ ನದಿ ಮತ್ತು ಸಿಂಧು ನದಿ ಎರಡೂ ನದಿಗಳ ಉಗಮ ಸ್ಥಾನ ನಿಮಗೆ ಗೊತ್ತಿರಲಿ ಈ ಒಂದು ನರ್ಮದಾ ನದಿ ಹರಿತೈತಲ್ಲ ಅಲ್ಲ ನರ್ಮದಾ ನದಿ ಮತ್ತು ಈ ಕಡೆ ಕೆಳಗಡೆ ಇಲ್ಲಿ ಮೇಲುಗಡೆ ಪರ್ವತ ಶ್ರೇಣಿ ಕೆಳಗಡೆ ಸಾತ್ಪುರ್ ಶ್ರೇಣಿ ನಡುವೆ ನರ್ಮದಾ ನದಿ ಇರ್ತೈತಲ್ಲ ಮೇಲೆ ಪರ್ವತ ಶ್ರೇಣಿಯಲ್ಲಿ ಈ ಚಂಬಲ್ ಮತ್ತು ಬೆಟ್ವಾ ನದಿಗಳು ಉಗಮವಾಗ್ತಾವೆ ಈ ಸಿಂಧ್ ನದಿಯಲ್ಲಿ ಉಗಮವಾಗ್ತದಪ್ಪ ಅಂತಂದರೆ ಬಹಳ ಇಂಪಾರ್ಟೆಂಟು ಮಾಳ್ವಾ ಪ್ರಸ್ಥ ಭೂಮಿ ನದಿ ಮಾಳ್ವಾ ಪ್ರಸ್ಥ ಭೂಮಿಯಲ್ಲಿ ಉಗಮವಾಗ್ತತಿ ಆಮೇಲೆ ಕೆ ನದಿಯಲ್ಲಿ ಉಗಮವಾಗ್ತದೆ ಅಂದರೆ ಬುಂದೇಲಖಂಡ ಪ್ರಸ್ಥಭೂಮಿ ಕೆ ನದಿ ಬುಂಡೇಲಖಂಡ ಪ್ರಸ್ಥಭೂಮಿ ಸಿಂಧು ನದಿ ಮಾಳ್ವಾ ಪ್ರಸ್ಥಭೂಮಿ ಈ ಚಂಬಲ್ ಮತ್ತು ಬೆಟ್ವ ನದಿಗಳು ಎಲ್ಲಿ ಉಗಮವಾಗ್ತದೆ ಅಂತಂದರೆ ಪರ್ವತ ಶ್ರೇಣಿ ಓಕೆ ಇದಾದ ನಂತರ ನೆಕ್ಸ್ಟ್ ಗಂಗಾ ನದಿಯ ಇನ್ನೊಂದು ಉಪನದಿ ಬರ್ತತಿ ಬಹಳ ಇಂಪಾರ್ಟೆಂಟ್ ಯಾವುದಂದರೆ ಸೋನ್ ನದಿ ಸೋನ್ ನದಿಯಲ್ಲಿ ಉಗಮವಾಗುತ್ತೆ ಅಂದರೆ ಇಲ್ಲಿ ಪರ್ವತ ಶ್ರೇಣಿಯಲ್ಲಿ ಅಮರಕಂಟಕ ಎನ್ನುವಂತಹ ಒಂದು ಪರ್ವತ ಬರ್ತದೆ ಈ ಅಮರ ಕಂಟಕ ಬಳಿ ಉಗಮವಾಗೋದೆ ಸೋನ್ ನದಿ ಈ ಸೋನ್ ನದಿ ಹೀಗೆ ಹರಿಯುತ್ತಾ ಛತ್ತೀಸ್ಗಢ ಪ್ರವೇಶಿಸಿ ಹೀಗೆ ನಂತರ ಮತ್ತೆ ಉತ್ತರ ಪ್ರದೇಶದಲ್ಲಿ ಬಂದು ಹೀಗೆ ಕಲಿಯುತ್ತಾ ಸಾರಿ ಹೀಗೆ ಉತ್ತರ ಪ್ರದೇಶವನ್ನು ಪ್ರವೇಶಿಸಿ ಉತ್ತರ ಪ್ರದೇಶವನ್ನು ಪ್ರವೇಶಿಸಿ ನಂತರ ಬಿಹಾರದಲ್ಲಿ ಸೇರಿ ಬಿಹಾರದಲ್ಲಿ ಪಾಟ್ನಾ ಬಿಹಾರದ ಕ್ಯಾಪಿಟಲ್ ಪಾಟ್ನಾ ಪಾಟ್ನಾ ಬಳಿ ಹೋಗಿ ಈ ಒಂದು ನದಿಯು ಯಾ ಯಾವ ನದಿಯನ್ನು ಸೇರ್ತೈತಿ ಗಂಗಾ ನದಿಯನ್ನು ಸೇರ್ತೈತಿ ಯಾವ ನದಿ ಸೋನ್ ಈ ಸೋನ್ ನದಿಯ ಒಂದು ಉಪನದಿ ಇದೆ ಬಹಳ ಇಂಪಾರ್ಟೆಂಟ್ ಉಪನದಿ ರಿಹಾಂದ್ ಎನ್ನುವಂತಹ ನದಿ ರಿಹಾಂದ್ ಈ ರಿಹಾಂದ್ ಎನ್ನುವಂತಹ ಉಪನದಿ ಯಾಕೆ ಇಂಪಾರ್ಟೆಂಟ್ ಅಂದರೆ ಆ ರಿಹಾಂದಿಗೆ ಒಂದು ರಿಹಾಂದ್ ಆಣೆಕಟ್ಟು ನಿರ್ಮಾಣ ಮಾಡಿದರೆ ಅದನ್ನು ಇನ್ನೀರನ್ನು ನಾವು ಗೋವಿಂದ ವಲ್ಲಭ ಅಂತ ಜಲಾಶಯ ನೆಕ್ಸ್ಟ್ ನಾವು ಅಣೆಕಟ್ಟುಗಳನ್ನು ನೋಡೋಣ ಫಸ್ಟ್ ಈಗ ನದಿಗಳನ್ನು ಮಾತ್ರ ನೋಡ್ತಾ ಹೋಗಿ ಎಸ್ ಈಗ ಸೋನ್ ನದಿ ಆಯಿತು ಈ ಒಂದು ಹೂಗ್ಲಿ ಶಾಖೆ ಡೌನ್ ಆಗಿತ್ತಲ್ವ ಈ ಗಂಗಾ ನದಿಯಲ್ಲಿ ಎರಡು ಶಾಖೆ ಹೊಡೆದಿದ್ದು ಒಂದು ಹೂಗ್ಲಿ ಇನ್ನೊಂದು ಭಗೀರಥ ಒಳಗೆ ಹೋದ್ಮೇಲೆ ಪದ್ಮ ಬಾಂಗ್ಲಾದೇಶ್ ಈ ಹೂಗ್ಲಿ ಬಂದು ಈ ದಕ್ಷಿಣಾಭಿಮುಖವಾಗಿ ಹೂಗ್ಲಿ ನದಿ ಹರಿಯುತ್ತಾ ಇಲ್ಲಿ ಹಾಲ್ಡಿಯಾ ಬಂದರು ಬಳಿ ಬಂದು ಸೇರ್ತದೆ ಹಾಲ್ಡಿಯಾ ಹೂಗ್ಲಿ ನದಿಯು ಹಾಲ್ಡಿಯ ಬಂದರು ಬಳಿ ಬಂದು ಈ ಒಂದು ಬಂಗಾಳ ಕೊಲ್ಲಿಯನ್ನು ಸೇರ್ತೈತಿ ಇಂಪಾರ್ಟೆಂಟ್ ಹೂಗ್ಲಿ ನದಿ ಈ ವೆಸ್ಟ್ ಬೆಂಗಾಳದ ರಾಜಧಾನಿ ಕೋಲ್ಕತ್ತಾ ನಗರದ ಮೂಲಕ ಹರಿತೈತಿ ಕೋಲ್ಕತ್ತಾ ನಗರದ ಮೂಲಕ ಹರಿಯುವ ಈ ಒಂದು ಹೂಗ್ಲಿ ನದಿಗೆ ಇನ್ನೊಂದು ಚೋಟಾ ನಾಗ್ಪುರ್ ಜಾರ್ಖಂಡದ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ನದಿ ದಾಮೋದರ್ ನದಿ ಬಂದು ಸೇರ್ತದೆ ಈ ದಾಮೋದರ್ ನದಿ ಬಂದು ಈ ಚೋಟಾ ನಾಗ್ಪುರ್ ಪ್ರದೇಶದಲ್ಲಿ ಉಗಮ ದಾಮೋದರ್ ನದಿಯು ಹೂಗ್ಲಿ ನದಿಯನ್ನು ಎಲ್ಲಿ ಸೇರ್ತಂದರೆ ಹೌರಾ 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 ಬಳಿ ಹೂಗ್ಲಿ ನದಿಯನ್ನು ಸೇರ್ತದೆ ಹೌದಾ ಈ ದಾಮೋದರ್ ನದಿಗೆ ಇನ್ನೆರಡು ಉಪನದಿಗಳು ಬರ್ತಾವ ಒಂದು ಇನ್ನೊಂದು ಬರಾಕ್ ಅನ್ನುವಂಥ ಎರಡು ಉಪನದಿಗಳು ಬರ್ತಾವ ಇವು ಎಡದಂಡೆಯ ಉಪ ಸಾರಿ ಇವು ಎಡದಂಡೆಯ ಉಪನದಿಗಳು ಇವು ಬಲದಂಡೆಯ ಉಪನದಿಗಳು ಯಾವ ನದಿಯ ಗಂಗಾ ನದಿಯ ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ ಇದು ಗಂಗಾ ನದಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ನಾವು ಬ್ರಹ್ಮಪುತ್ರ ನದಿಯ ಬಗ್ಗೆ ಮಾತಾಡೋಣ ನೆಕ್ಸ್ಟು ಈಗ ನಾವು ಗಂಗಾ ನದಿ ಸಾಕು ಆಮೇಲೆ ಈ ಗಂಗಾ ನದಿಗೆ ಯಾವ್ಯಾವ ಆಣೆಕಟ್ಟೆಗಳು ಕಟ್ಟಬೇಕು ಅವನು ಕಟ್ಟೋಣ ನೆಕ್ಸ್ಟ್ ಎಲ್ಲೆಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಆಣೆಕಟ್ಟು ಬರ್ತವೆ ಇದಕ್ಕೆ ನೋಡೋಣ ಈ ಗಂಗಾ ನದಿ ಬಗ್ಗೆ ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ ಓಕೆ ಎಸ್ ಥ್ಯಾಂಕ್ ಯು ಸ್ನೇಹಿತರೆ ಮತ್ತು ನೆಕ್ಸ್ಟ್ ನಾವು ಬ್ರಹ್ಮಪುತ್ರ ನದಿಯ ಬಗ್ಗೆ ನೋಡೋಣ ಧನ್ಯವಾದ ನಾನು ನಿಮ್ಮ ಮಂಜುನಾಥ್